ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಹೆಮ್ಮೆಯ ನಾಯಕರಾದ ಡಿಕೆ ಸುರೇಶ್ ರವರು ಹಾಗೂ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಹನುಮಂತರಾಯಪ್ಪ ರವರ ಅಧ್ಯಕ್ಷತೆಯಲ್ಲಿ ಅಭಿನಂದನಾ ಸಭೆ. ಈ ಸಭೆಯಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಮುಖಂಡರಾದ ಕುಸುಮ ಹನುಮಂತರಾಯಪ್ಪ, ಡಿಕೆ ಸುರೇಶ್ ಅವರ ಸೋಲಿನ ಬಗ್ಗೆ ಕಾರ್ಯಕರ್ತರು ಮುಖಂಡರು ಸಭೆಯಲ್ಲಿ ತಮ್ಮ ಮನದಾಳ ಮಾತುಗಳನ್ನು ಹಂಚಿಕೊಂಡರು. ಎಂದೆಂದಿಗೂ ನೀವೇ ನಮ್ಮ ಸಂಸದರು ಎಂದು ತಿಳಿಸಿದರು. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಮಾರ್ಗದರ್ಶಕರು, ನಮಗೆ ರಾಜಕಾರಣ ಜನಗಳು ರಾಜಕಾರಣದಲ್ಲಿ ಜನಸೇವೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಂತ, ಅದರಲ್ಲೂ ಈ ಕ್ಷೇತ್ರ ಏನು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಇದೆ, ಈ ಕ್ಷೇತ್ರದಲ್ಲಿ ಒಂದು ಪಕ್ಷ ಸಂಘಟನೆ ಹೇಗೆ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಟ್ಟಂತಹ ಇಡೀ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಎಲ್ರಿಗೂ ಕೂಡ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಕಾರ ಹಾಗೆ ಮಾರ್ಗದರ್ಶನವನ್ನು ನೀಡಿ ನಮಗೆ ಈಗಲೂ ಕೂಡ ಅವರೇ ಸಂಸದರು, ನಮ್ಮ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಸರ್ ಅವರೇ, ಜಿಲ್ಲಾಧ್ಯಕ್ಷರಾಗಿರುವಂಥ ಹನುಮಂತರಾಯಪ್ಪನವರೇ, ಈ ಕ್ಷೇತ್ರದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರುಗಳು, ಕೆಪಿಸಿಸಿ ಸದಸ್ಯರುಗಳು, ಬ್ಲಾಕ್ ಅಧ್ಯಕ್ಷರುಗಳು, ಮಹಿಳಾ ಬ್ಲಾಕ್ ಅಧ್ಯಕ್ಷರುಗಳು, ಮಹಿಳಾ ವಾರ್ಡ್ ಅಧ್ಯಕ್ಷರುಗಳು, ಎಲ್ಲ ಘಟಕಗಳ ಅಧ್ಯಕ್ಷರುಗಳು ಹಾಗೆ ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ನಮಸ್ಕಾರ. ಬಹುಶಃ ಬಹಳ ಭಾವನಾತ್ಮಕವಾದಂಥ ಒಂದು ಸಭೆ ಇದು. ಚುನಾವಣೆ ನಡೆದ ನಂತರ, ಫಲಿತಾಂಶ ಬಂದ ನಂತರ ಮೊದಲನೇ ಬಾರಿಗೆ ನಾವು ಕೂಡ ನಿಮ್ಮನ್ನೆಲ್ಲರನ್ನೂ ಕೂಡ ಭೇಟಿ ಆಗ್ತಾ ಇರುವಂಥದ್ದು. ಯಾವ ರೀತಿ ಈ ಚುನಾವಣೆಯ ಫಲಿತಾಂಶವನ್ನು ನಾವು ಅರ್ಗಿಸ್ಕೋಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಏನೇ ಯೋಚನೆ ಮಾಡಿದ್ರು, ಏನೇ ಲೆಕ್ಕ ಹಾಕಿದ್ರು, ನಮಗೆ ಈ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಇತ್ತ ಅಂತ ನಾವೆಲ್ಲರೂ, ನೀವೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಕಷ್ಟಪಟ್ಟಿದ್ರಿ, ಮನೆ ಮನೆಗೆ ಹೋಗಿ ಪ್ಯಾಂಪ್ಲೆಟ್ಸ್ ಕೊಟ್ಟಿದ್ದೀರಾ, ಜನಗಳ ಮನಸ್ಸನ್ನು ಒಲಿಸ್ಕೊಳ್ಳೋ ಅಂಥ ಕೆಲಸವನ್ನು ಮಾಡಿದ್ದೀರಿ. ನಾವು ಗ್ರೌಂಡ್ಗೆ ಹೋದಾಗ 1% ಕೂಡ ನಮಗೆ ಎಲ್ಲೂ ಕೂಡ ನೆಗೆಟಿವಿಟಿ ಕಾಣಿಸ್ಲಿಲ್ಲ. ಈ ಮಟ್ಟದ ಫಲಿತಾಂಶ ನಿರೀಕ್ಷೆಯನ್ನು ನಾವು ಯಾರೂ ಕೂಡ ಕನಸು ಮನಸ್ಸಿನಲ್ಲೂ ಊಹಿಸಲಿಲ್ಲ, ಹಾಗೆ ಊಹಿಸಲಿಕ್ಕೆ ಕಾರಣನೂ ಕೂಡ ಇರಲಿಲ್ಲ. ಕಳೆದ 11 ವರ್ಷಗಳಿಂದ ನಿರಂತರವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿಯೊಂದು ಗ್ರಾಮದಲ್ಲೂ, ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಂಡು ಬರ್ತಾ ಇರುವಂಥ ಕೆಲಸಗಳನ್ನು ಎಲ್ರಿಗೂ ಕೂಡ ತಿಳಿದಿರುವಂಥದ್ದು. ಯಾರಿಗೂ ಕೂಡ ಯಾರು MP ಅಂತ ನಾವು ತಿಳಿಸ್ಕೊಡ್ಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದಂಥ ಏಕೈಕ ಸಂಸದರು ನೀವಾಗಿದ್ರಿ. ಅಷ್ಟು ಜನ BJP ಸಂಸದರು ಇರ್ಬೋದು, JDS ಆಗಿರೋ ಸಂಸದರು ಇರ್ಬೋದು, ಜನಸಾಮಾನ್ಯರಿಗೆ ಯಾರಾದ್ರೂ ಒಬ್ರು ಸಂಸದರ ಹೆಸರು ಹೇಳು ಅಂತ ಅಂದ್ರೆ ಸಂಸದರ ಹೆಸರು ಕೂಡ BJP ಅವರು ಕೂಡ ಹೇಳಲಿಕ್ಕೆ ಬಯಸ್ತಾ ಇರಲಿಲ್ಲ, ಗೊತ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ನೀವು ಕೆಲಸವನ್ನ ಮಾಡಿದ್ರಿ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರನ್ನ ಗುರುತಿಸುವಂತ ಕೆಲಸವನ್ನ ಮಾಡಿದ್ರಿ. ಈ ಫಲಿತಾಂಶದ ನಿರೀಕ್ಷೆ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ಈ ಫಲಿತಾಂಶ ಬಂದ ನಂತರ ನಮಗೆ ಅನ್ಸಿದ್ದು, ಸರ್ ನೀವು ಸ್ವಲ್ಪ ನಾಟಕ ಆಡೋದ್ ಕಲಿಬೇಕಿತ್ತು ಅಂತ. ಎಲ್ಲೋ ನಾಟಕ ಆಡೋರಾದ್ರೆ ಜನಗಳಿಗೆ ಬಹಳ ಹತ್ತಿರ ಆಗ್ತಾರೆ, ನೇರವಾಗಿ ಮಾತಾಡೋರು, ನೇರವಾಗಿ ನುಡಿಯೋರು ಅಂದ್ರೆ ಎಲ್ಲೋ ಒಂದ್ ಕಡೆ ಅವರಿಗೆ ಜೀರ್ಣಿಸ್ಕೊಳಕ್ ಆಗಲ್ಲ. ಅವರ ತಪ್ಪುಗಳ ನೇರವಾಗಿ ನುಡಿದ್ರೆ ಅಧಿಕಾರಿಗಳಿಗೆ ಇಷ್ಟ ಆಗೋದಿಲ್ಲ. ಜನಸಾಮಾನ್ಯರಿಗೋಸ್ಕರ ಓಡ್ದಾಡಿ ಗುದ್ದಾಡಿ ಎಲ್ರಿಗೂ ಕೆಲಸ ಮಾಡಿ ಅಂತ ಹೇಳಿದ್ರೆ, ನೇರವಾಗಿ ಖಾರವಾಗಿ ಹೇಳಿದ್ರೆ ಅದು ಕೂಡ ಜನಗಳಿಗೆ ಇಷ್ಟ ಆಗೋದಿಲ್ಲ. ರಾಜಕಾರಣದಲ್ಲಿ ಇರಬೇಕು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಆಶಾಭಾವನೆ ಕೂಡ ಇವತ್ತು ಈ ಚುನಾವಣೆಯ ಫಲಿತಾಂಶ ನಮ್ಮಂತ ಏನು ಚುನಾವಣಾ ರಾಜಕಾರಣಕ್ಕೆ ಬಂದಂತಾರೆ ಅಂದ್ರೆ ಆ ಕೆಲಸಗಳಿಗೆ ಕೂಡ ಬೆಲೆ ಸಿಗ್ಲಿಲ್ಲ. ಜನಗಳ ಪರವಾಗಿ ನಿರಂತರವಾಗಿ ಅವ್ರ ಮನೆ ದುಡ್ಡನ್ನ ತಗೊಂಡ್ಬಂದು ಕೆಲಸ ಮಾಡಿ ಎಲ್ಲರಿಗೂ ಸಹಾಯ ಮಾಡುವಂತ ಗುಣ ಏನಾದ್ರೂ ಇದ್ರೆ, ಜನಗಳು ಸಹಾಯ ಮಾಡ್ತಾರ ಅಂತ ಅನ್ಕೊಂಡ್ರೆ ಈ ಫಲಿತಾಂಶ ಅದನ್ನು ಕೂಡ ನಿಜ ಅಂತ ಹೇಳೋದಿಲ್ಲ. ಇನ್ ಯಾವ ರೀತಿ ರಾಜಕಾರಣ ಮಾಡಬೇಕು ಅಂತ ಕೂಡ ನಮ್ಗಂತೂ ದಾರಿ ತೋಚ್ತಾ ಇಲ್ಲ. ಇಷ್ಟೆಲ್ಲ ಕೆಲಸ ಮಾಡಿ ಈ ರೀತಿಯಾದಂತ ಫಲಿತಾಂಶ
ಜನಗಳು ಹೇಗೆ ಕೊಟ್ಟರು, ಅದರಲ್ಲೂ